यूट्यूब वीक्षकरिगे नमस्कारगळु निगप यूट्यूब चानल गे तम्मेल्लरिगू आत्मीय स्वागत साहित्य अध्ययनद मालिकेयल्लि प्रशस्तिगळ ओंदु परिचय माडतक्कंतह वीडियो पाठ ईगागले अनेक प्रशस्तिगळ कुरितादंतह वीडियो पाठगळन्न नानु कैगोंडिद्देने अंतह प्रशस्तिगळल्लि नाडोज प्रशस्तियु ओंदु ಇದನ್ನ ಯಾರು ಕೊಡ್ತಾ ಇದ್ದಾರ ಯಾವ ಕ್ಷೇತ್ರಗಳಿಗೆ ಕೊಟ್ಟಿದ್ದಾರ ಯಾಕೆ ಕೊಡ್ತಾ ಇದ್ದಾರ ನಾಡೋಜ ಅಂದ್ರೆ ಏನು ಈ ಎಲ್ಲ ವಿಚಾರಗಳನ್ನು ಏನು ಮಾಡೋಣ ಅಂತಂದ್ರೆ ಇವತ್ತಿನ ಒಂದು ವಿಡಿಯೋ ಪಾಠದೊಳಗೆ ಅವಲೋಕನ ಮಾಡೋಣ ಯಾರು ಪ್ರಥಮ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ದೀರೋ ಕಡ್ಡಾಯವಾಗಿ ಸಬ್ಸ್ಕ್ರೈಬರ್ ಆಗಿ ಅದು ಉಚಿತವಾಗಿದೆ ವಿಡಿಯೋ ಪಾಠದ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳು ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ ಪಾಠ ಇಷ್ಟ ಆಗಿತ್ತು ಅಂತಂದ್ರೆ ನನಗೊಂದು ಲೈಕ್ ಅನ್ನು ಕೊಡಿ ಈ ಒಂದು ವಿಡಿಯೋ ಪಾಠವನ್ನ ಎಲ್ಲರಿಗೂ ಶೇರ್ ಮಾಡಿ ಬನ್ನಿ ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾಡೋಜ ಪ್ರಶಸ್ತಿಯನ್ನ ಏನು ಮಾಡಿದ್ದಾರ ಅಂತಂದ್ರೆ ಸಾಕಷ್ಟು ಬಾರಿ ಕೇಳಿದ್ದಾರ ಏನು ಈ ನಾಡೋಜ ಪ್ರಶಸ್ತಿ ಅದರ ಬಗ್ಗೆ ಅವಲೋಕನ ಮಾಡೋಣ ನಾಡೋಜ ಪ್ರಶಸ್ತಿಯನ್ನ ಏನು ಮಾಡ್ತಾ ಇದೆ ಅಂತಂದ್ರೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಕೊಡ್ತಾ ಇದೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಇದೆ ನಾಡೋಜ ಅಂತಕಂತಹದ್ದು ಏನಾಗ್ತಾ ಇದೆ ಅಂತಂದ್ರೆ ಆದಿಕವಿ ಪಂಪನಿಗೆ ಇದ್ದಂತಹ ಬಿರುದು ನಾಡೋಜ ಅನ್ನೋದು ಏನಾಗಿತ್ತು ಅಂತಂದ್ರೆ ಆದಿಕವಿ ಪಂಪನಿಗೆ ಇರತಕ್ಕಂತಹ ಬಿರುದು ನಾಡೋಜ ಅಂತಂದ್ರೆ ನಾಡಿಗೆ ಓಜ ಓಜ ಅಂತಂದ್ರೆ ಅಧ್ಯಾಪಕ ಅಂತ ಕರಿತೀವಿ ಶಿಕ್ಷಕ ಅಂತ ಕರಿತಾ ಇದ್ದೀವಿ ಈ ಒಂದು ಪ್ರಶಸ್ತಿಯನ್ನ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದ ನಂತರ ಹಲವು ವರ್ಷಗಳ ನಂತರ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಪ್ರಶಸ್ತಿಯನ್ನ ಕೊಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಸಾಹಿತ್ಯ ಸೇವೆಯನ್ನ ಸಲ್ಲಿಸಿದಂತಹ ವ್ಯಕ್ತಿಗಳಿಗೆ ಸಮಾಜ ಸೇವೆಯನ್ನ ಸಲ್ಲಿಸಿದಂತಹ ವ್ಯಕ್ತಿಗಳಿಗೆ ಅವರ ಸಾರ್ವಜನಿಕ ಕಾರ್ಯಗಳನ್ನ ಕಂಡು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಪ್ರಶಸ್ತಿಯನ್ನ ಕೂಡ ಮಾಡಲ್ಪಡ್ತಾ ಇದ್ದಾರೆ ಯಾಕೆ ಈ ಪ್ರಶಸ್ತಿಯನ್ನ ಕೊಡಲಿಕ್ಕೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಸಿದ್ಧ ಆಯಿತು ಅದಕ್ಕೆ ಏನಾಗ್ತಾ ಇದೆ ಅಂತಂದ್ರೆ ಒಂದು ಹಿನ್ನೆಲೆ ಇದೆ ಅದನ್ನ ನಿಮಗೆ ಸಣ್ಣದಾಗಿ ಹೇಳ್ತಾ ಇದ್ದೀನಿ ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಸ್ಥಾಪನೆ ಮಾಡಿದಂತಹ ಶಾಂತಿನಿಕೇತನ ಈ ಶಾಂತಿನಿಕೇತನ ವಿಶ್ವವಿದ್ಯಾಲಯದೊಳಗೆ ದೇಶಿಕೋತ್ತಮ ಅಂತಕ್ಕಂತಹ ಪ್ರಶಸ್ತಿಯನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಏನು ದೇಶಿಕೋತ್ತಮ ಅಂತಂದ್ರೆ ಆ ಒಂದು ರಾಜ್ಯದಲ್ಲಿ ಇರತಕ್ಕಂತಹ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಕೊಂಡಂತಹ ಸಾಹಿತ್ಯ ಸೇವೆಯಲ್ಲಿ ತೊಡಗಿಕೊಂಡಂತಹ ಮಹನೀಯರಿಗೆ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಪ್ರಶಸ್ತಿಯನ್ನ ಕೊಡ್ತಾ ಇದ್ದಾರೆ ಇಂತಹ ಉದ್ದೇಶವನ್ನಿಟ್ಟುಕೊಂಡು ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಏನ್ ಮಾಡಿತು ಅಂತಂದ್ರೆ ನಮ್ಮ ನಾಡಿನೊಳಗೂ ಹಲವಾರು ಸಾಧಕರಿದ್ದಾರೆ ಸಾಹಿತ್ಯ ಕ್ಷೇತ್ರ ಇದೆ ಸಾರ್ವಜನಿಕ ಕ್ಷೇತ್ರ ಇದೆ ಹಾಗೂ ಭೌಗೋಳಿಕವಾಗಿ ಸಾಧನೆಯನ್ನು ಮಾಡಿದಂತಹ ವ್ಯಕ್ತಿಗಳಿದ್ದಾರೆ ಇಂತಹ ಮಹನೀಯರ ಗಣನೀಯ ಸೇವೆಯನ್ನ ಗುರುತಿಸಿ ಅವರಿಗೆ ನಾಡೋಜ ಪ್ರಶಸ್ತಿಯನ್ನ ಕೊಡಬೇಕು ಇಂತಹ ತೀರ್ಮಾನವನ್ನ ಕೈಗೊಳ್ಳಲಾಯಿತು ಆ ಒಂದು ಉದ್ದೇಶಕ್ಕೆ ಅನುಸಾರವಾಗಿ ಇಲ್ಲಿವರೆಗೆ ಸರಿಸುಮಾರು 18 ಜನ ಏನ್ ಮಾಡಿದ್ದಾರೆ ಅಂತಂದ್ರೆ ಮಹನೀಯರು ನಾಡೋಜ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಅವರ ಪಠ್ಯಕ್ರಮಗಳಲ್ಲಿ ಆ ವ್ಯಕ್ತಿಗಳನ್ನ ಸಂಬೋಧಿಸುವಂತಹ ಸಂದರ್ಭದಲ್ಲಿ ನಾಡೋಜ ಪಾಪು ಅಂತ ಕರಿತಾ ಇದ್ದೀವಿ ಪಾಟೀಲ ಪುಟ್ಟಪ್ಪ ಅಂತ ಕರಿತೀವಿ ನಾಡೋಜ ಜವರೇಗೌಡ ಅಂತ ಕರಿತಾ ಇದ್ದೀವಿ ಇದನ್ನ ಕರೆಯುವಂತಹ ಸಂದರ್ಭದಲ್ಲಿ ಏನಿದು ನಾಡೋಜ ಅನ್ನುವಂತಹ ವ್ಯಕ್ತಿಗಳಿಗೆ ಈ ಒಂದು ವಿಡಿಯೋ ಪಾಠ ಏನಾಗ್ತಾ ಇದೆ ಅಂತಂದ್ರೆ ಸಹಾಯಕಾರಿ ಆಗ್ತಾ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ನಾಡೋಜ ಪ್ರಶಸ್ತಿಯ ಬಗ್ಗೆ ಏನಾಗಿದ್ದವು ಅಂತಂದ್ರೆ ಪ್ರಶ್ನೆಗಳು ಬಂದಿದ್ದವು ಇಂತಹ ಒಂದು ಪ್ರಶ್ನೆಯನ್ನ ಏನ್ ಮಾಡಿದ್ದಾರ ಅಂತಂದ್ರೆ ಎಲ್ಲ ನಾರಾಯಣ ರೆಡ್ಡಿ ಇವರು ಏನ್ ಮಾಡಿದ್ದಾರ ಅಂತಂದ್ರೆ ಪಡೆದುಕೊಂಡಿದ್ದಾರ ಇನ್ನು ಎರಡನೇದು ಎಸ್ ಎಲ್ ಭೈರಪ್ಪ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಯನ್ನ ಗುರುತಿಸಿ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಯನ್ನ ಗುರುತಿಸಿ ಸಾಹಿತ್ಯ ಕ್ಷೇತ್ರದಲ್ಲಿ ಅಂತಂದ್ರೆ ಅದರಲ್ಲೂ ವಿಶೇಷವಾಗಿ ಕಾದಂಬರಿ ಕ್ಷೇತ್ರದೊಳಗೆ ಏನ್ ಮಾಡಿದ್ದಾರ ಅಂತಂದ್ರೆ ಸಾಕಷ್ಟು ಹೆಸರುವಾಸಿಯನ್ನ ಮಾಡಿದ್ದಾರ ಏರಿಗಿ ಬಾಳಪ್ಪ ನಾಟಕ ರಂಗ ಕ್ಷೇತ್ರದೊಳಗೆ ಹೆಸರನ್ನ ಮಾಡಿದಂತಹ ವ್ಯಕ್ತಿ ಇವರು ನಾಡೋಜ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರ ಕಯ್ಯಾರ ಕಿಯನ್ನ ರೈ ಮಂಗಳೂರು ಭಾಗದ ಕವಿಗಳು ಅತ್ಯಂತ ಶ್ರೇಷ್ಠವಾದಂತಹ ಸಾಹಿತಿಗಳು ಇವರಿಗೆ ಏನಾಗಿದೆ ಅಂತಂದ್ರೆ ಈ ನಾಡೋಜ ಪ್ರಶಸ್ತಿ ಬಂದಿದೆ ಕೆ ಎಸ್ ನಿಸ್ಸಾರ್ ಅಹಮದ್ ನಿತ್ಯೋತ್ಸವ ಕವಿ ಎಂದು ಕರಿತೀವಿ
ನಿತ್ಯೋತ್ಸವ ಕವಿ ಅಂತ ಕರೀತಾ ಇದ್ದೀವಿ. ಕೆಎಸ್ ನಿಸಾರ್ ಅಹಮದ್ ಅವರಿಗೆ ನಾಡೋಜ ಪ್ರಶಸ್ತಿ ಬಂದಿದೆ. ಇನ್ನು ಕೆಪಿ ರಾವ್ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ ನಾಡೋಜ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಮಹಿಳಾ ಲೇಖಕಿ ಕಥಿಗಾರ್ತಿ ಕಾದಂಬರಿಗಾರ್ತಿ ಗೀತಾ ನಾಗಭೂಷಣ್ ಅವರಿಗೆ ನಾಡೋಜ ಪ್ರಶಸ್ತಿ ಏನಾಗಿದೆ ಅಂತಂದ್ರೆ ಲಭ್ಯ ಆಗಿದೆ. ಚನ್ನವೀರ್ ಕಣಿವೆಯವರು ಕನ್ನಡ ಸಾಹಿತ್ಯದೊಳಗೆ ಇವತ್ತು ಹಿರಿಯ ತಲೆಮಾರಿನ ಕವಿ ಅಂತ ಕರಿತಾ ಇದ್ದೀವಿ. ಚನ್ನವೀರ ಕಣಿವೆಯವರಿಗೆ ಚಂಗುಲಾಬಿ ಕವಿ ಅಂತ ಕರಿತಾ ಇದ್ದೀವಿ. ಅಂತಹ ಚನ್ನವೀರ ಕಣಿವೆಯವರಿಗೆ ಈ ಒಂದು ನಾಡೋಜ ಪ್ರಶಸ್ತಿ ಬಂದಿದೆ. ಜಿ ಎಸ್ ಶಿವರುದ್ರಪ್ಪನವರಿಗೆ ಕರ್ನಾಟಕದ ಮೂರನೇ ರಾಷ್ಟ್ರ ಕವಿ ಅಂತ ಕರಿತಾ ಇದ್ದೀವಿ. ಜಿ ಎಸ್ ಶಿವರುದ್ರಪ್ಪನವರಿಗೂ ಏನಾಗಿದೆ ಅಂತಂದ್ರೆ ನಾಡೋಜ ಪ್ರಶಸ್ತಿ ಬಂದಿದೆ. ದೇ ಜವರೇಗೌಡ ಇವರು ಸಾಹಿತ್ಯ ಕ್ಷೇತ್ರದೊಳಗೆ ಸಾಕಷ್ಟು ಹೆಸರನ್ನು ಮಾಡಿದವರು, ಅವರಿಗೆ ಸಹ ಲಭ್ಯವಾಗಿದೆ. ನಿಟ್ಟೆ ಸಂತೋಷ ಹೆಗಡೆ ಸಾರ್ವಜನಿಕ ಕ್ಷೇತ್ರದೊಳಗೆ ಕೆಲಸವನ್ನು ಮಾಡಿದವರು, ಅವರಿಗೆ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಪಾಟೀಲ್ ಪುಟ್ಟಪ್ಪ ಸಾಹಿತ್ಯ ಕ್ಷೇತ್ರದ ದಿಗ್ಗಜ ಅಂತ ಕರಿತೀವಿ, ಪತ್ರಿಕೋದ್ಯಮದ ದಿಗ್ಗಜ ಅಂತ ಕರಿತೀವಿ, ಹೋರಾಟ ಮುಖಿ ಗುಣಗಳನ್ನು ಹೊಂದಿದಂತಹ ವ್ಯಕ್ತಿ ಅಂತ ಕರಿತಾ ಇದ್ದೀವಿ. ಪಾಟೀಲ್ ಪುಟ್ಟಪ್ಪನವರಿಗೆ ಪಾಪು ಅಂತಲೇ ಖ್ಯಾತರಾದವರು, ಅವರು ನಾಡೋಜ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಸಂಗೀತ ಕ್ಷೇತ್ರದೊಳಗೆ ಹಾಗೂ ಆಧ್ಯಾತ್ಮಿಕ ಕ್ಷೇತ್ರದೊಳಗೆ ಸಾಧನೆ ಮಾಡಿದಂತಹ ವ್ಯಕ್ತಿಗಳು ಅಂತಂದ್ರೆ ಪಂಡಿತ ಪುಟ್ಟರಾಜ ಗವಾಯಿಗಳು, ಅವರಿಗೂ ಸಹ ಏನ್ ಮಾಡಿದ್ದಾರೆ ಅಂತಂದ್ರೆ ನಾಡೋಜ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಪ್ರೊಫೆಸರ್ ಜಿ ವೆಂಕಟ ಸುಬ್ಬಯ್ಯ ಇವರಿಗೂ ಸಹ ಏನಾಗಿದೆ ಅಂತಂದ್ರೆ ನಾಡೋಜ ಪ್ರಶಸ್ತಿ ಬಂದಿದೆ. ವೆಂಕಟ ಸುಬ್ಬಯ್ಯನವರ ಮಹತ್ವಪೂರ್ಣ ಕೆಲಸ ಎಂತಹದ್ದು ಅಂತಂದ್ರೆ ನಿಘಂಟು ಕಾರ್ಯ ಅಂತ ಕರಿತೀವಿ. ನಿಘಂಟು ನಿರ್ಮಾಣ ಮಾಡಿದಂತಹ ಧೀಮಂತ ವ್ಯಕ್ತಿ ಅಂತ ಕರಿತಾ ಇದ್ದೀವಿ, ಅವರಿಗೆ ಈ ಒಂದು ಪ್ರಶಸ್ತಿ ಬಂದಿದೆ. ಇನ್ನು ವೀರೇಂದ್ರ ಹೆಗಡೆಯವರು ಧರ್ಮಸ್ಥಳದ ಧರ್ಮದರ್ಶಿಗಳು ಅಂತ ಕರಿತೀವಿ, ಸಾರ್ವಜನಿಕ ಸೇವೆಗಳನ್ನು ಮಾಡಿದಂತಹ ವ್ಯಕ್ತಿಗಳು, ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ, ಅನೇಕ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿ, ಉದ್ಯೋಗಗಳನ್ನು ಕೊಟ್ಟು ಸಾರ್ವಜನಿಕವಾಗಿ ಅವರ ಹೆಸರು ಏನಾಗ್ತಾ ಇದೆ ಅಂತಂದ್ರೆ ಖ್ಯಾತಿಗೊಂಡಿದ್ದಾರೆ. ವೀರೇಂದ್ರ ಹೆಗಡೆಯವರು ಈ ಒಂದು ನಾಡೋಜ ಪ್ರಶಸ್ತಿಗೆ ಆಯ್ಕೆಯಾಗಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದಾರೆ. ಇನ್ನು ಸಾಲು ಮರದ ತಿಮ್ಮಕ್ಕ, ಗಿಡಗಳನ್ನು ಬೆಳೆಸಿ, ನಾಡು ಉಳಿಸಿ, ಹಸಿರು ಬೆಳೆಸಿ, ಈ ಒಂದು ರೀತಿಯಾದಂತಹ ಸಂದೇಶವನ್ನು ಕೊಟ್ಟಂತಹ ನಮ್ಮ ನಿಮ್ಮೆಲ್ಲರ ನಡುವೆ ಇರತಕ್ಕಂತಹ ಹಿರಿಯ ಅಜ್ಜಿ ಸಾಲು ಮರದ ತಿಮ್ಮಕ್ಕಳಿಗೆ ಈ ಒಂದು ಅಜ್ಜಿಗೆ ಏನಾಗ್ತಾ ಇದೆ ಅಂತಂದ್ರೆ ನಾಡೋಜ ಪ್ರಶಸ್ತಿ ಬಂದಿದೆ. ಸುಧಾಕರ ಚತುರ್ವೇದಿ ಇವರೂ ಸಹ ಸೇವೆಗೈದವರು, ಇವರಿಗೂ ಸಹ ಏನಾಗಿದೆ ಅಂತಂದ್ರೆ ಪ್ರಶಸ್ತಿ ಬಂದಿದೆ. ಇನ್ನು ಕೊನೆಯದಾಗಿ ಸುಭದ್ರಮ್ಮ ಮನ್ಸೂರು ಇವರಿಗೂ ಏನಾಗಿದೆ ಅಂತಂದ್ರೆ ನಾಡೋಜ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಒಟ್ಟು 18 ಜನ ಏನಾಗಿದ್ದಾರೆ ಅಂತಂದ್ರೆ ನಾಡೋಜ ಪ್ರಶಸ್ತಿಯನ್ನ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಪಡೆದುಕೊಂಡಿದ್ದಾರೆ. ಆ ವರ್ಷ ನಡೀತಕ್ಕಂತಹ ಕಾರ್ಯಕ್ರಮಗಳಲ್ಲಿ ಈ ಒಂದು ಪ್ರಶಸ್ತಿಯನ್ನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಪ್ರದಾನ ಮಾಡ್ತಾ ಇದ್ದಾರೆ. ಶ್ರೇಷ್ಠವಾದಂತಹ ಒಂದು ಈ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಒಂದು ವಿಶ್ವವಿದ್ಯಾಲಯ ಏನ್ ಮಾಡ್ತಾ ಇದೆ ಅಂತಂದ್ರೆ ಅವರ ಸಾಧನೆಯನ್ನ ಗುರುತಿಸಿ ಗೌರವಿಸುವುದು ಏನಾಗ್ತಾ ಇದೆ ಅಂತಂದ್ರೆ ಅತ್ಯಂತ ಶ್ಲಾಘನೀಯ ಕೆಲಸ. ಇದು ನಾಡೋಜ ಪ್ರಶಸ್ತಿಯ ಒಂದು ವಿವರಣಾತ್ಮಕವಾದಂತಹ ಹಿನ್ನೆಲೆ. ಇದನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಏನಾಗ್ತಾ ಇದೆ ಅಂತಂದ್ರೆ ಮುಖ್ಯವಾದಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಇದು ನಮಗೆ ಸಹಕಾರಿಯಾದಂತಹ ವಿಡಿಯೋ ಪಾಠ ಆಗ್ತಾ ಇದೆ. ಏನಾದರೂ ಅನಿಸಿಕೆ ಅಭಿಪ್ರಾಯಗಳು ಇತ್ತು ಅಂತಂದ್ರೆ ಕಮೆಂಟ್ ಮಾಡ್ರಿ. ಯಾರು ಪ್ರಥಮ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ದಾರೋ ಅವರು ಕಡ್ಡಾಯವಾಗಿ ಸಬ್ಸ್ಕ್ರೈಬರ್ ಆಗಿ, ಅದು ಉಚಿತವಾಗಿದೆ. ಈ ಒಂದು ವಿಡಿಯೋ ಪಾಠವನ್ನ ಎಲ್ಲರಿಗೂ ಶೇರ್ ಮಾಡ್ರಿ. ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಅನ್ನ ಕೊಡಿ, ಅದನ್ನ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಪಾಠದೊಂದಿಗೆ ತಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಅಲ್ಲಿವರೆಗೂ ನಮಸ್ಕಾರ.